ನಮಸ್ತೆ ಗೆಳೆಯರೆ ನೋಡಿ ನಾವು ಹೋರಾಟ ಅಂದರೆ ನಾವು ಸಮಾಜದ ಸ್ವಚ್ಛ ಮಾಡೋಕ್ಕೋದಾಗ ನಾವು ಅಸ್ವಚ್ಛ ಆಗ್ತೀವಿ ನೀವು ಮನೆ ಕ್ಲೀನ್ ಮಾಡೋಕ್ಕೆ ಕೂತ್ಕೊಳ್ಳಿ ನಿಮ್ಮ ಮೈಯಲ್ಲಿರೋ ಬಟ್ಟೆಗಳು ಎಲ್ಲ ಕೊಳಕಾಗ್ಬಿಡುತ್ತೆ ಕಸ ಗುಡಿಸೋರ ಮೈ ಕಸ ಆಗದೆ ಇರುತ್ತೇನ್ರಿ ಯಾರಲ್ಲಾದರೂ ತಪ್ಪು ಹುಡುಕಿದ್ರೆ ಆ ತಪ್ಪು ನಮ್ಮ ಮೇಲೆ ಸಿತಾರೆ ಕೆಸರು ಕೆಲಸ ಮಾಡಿದಾಗ ಕೆಸರು ಮೆತ್ಕೊಳ್ಳುತ್ತೆ ಈ ಕೆಟ್ಟವರ ಜೊತೆ ಹೋರಾಡಿದಾಗ ಕೆಟ್ಟ ವಿಚಾರಗಳು ನಮಗೆ ಬರುತ್ತೆ ಒಳ್ಳೆಯವರ ಜೊತೆ ಹೋರಾಡಿದಾಗ ಒಳ್ಳೆಯ ವಿಚಾರಗಳು ನಮಗೆ ಬರುತ್ತೆ ಹಾಗಂತ ಒಳ್ಳೆಯ ವಿಚಾರಗಳು ಬರಬೇಕು ಅಂತ ಒಳ್ಳೆಯವ್ರ ಜೊತೆ ಜಗಳ ಆಡ್ತೀವಿನ ರೀ ನಾವು ಕೆಟ್ಟರು ಪರ ಇಲ್ಲ ಸಮಾಜಕ್ಕೆ ಒಳಿತಾಗಬೇಕು ಅನ್ನೋದೇ ಹೋರಾಟ ಇವತ್ತಿನ ಟಾಪಿಕ್ಕು ಶಾಪ ಶಾಪ ಏನಿದು ಶಾಪ ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂದರೆ ನೀವು ಶಾಪಕ್ಕೆ ಹೆದರಿ ಅನೇಕರು ಈ ಕೆಟ್ಟ ಜನರಿಗೆ ಬಲಿಯಾಗ್ತಾಯಿದ್ದಾರೆ ಮೊದಲನೇದಾಗಿ ದೇವಸ್ಥಾನದಲ್ಲಿ ತುಂಬ ದೇವಸ್ಥಾನಗಳಲ್ಲಿ ಅರ್ಚಕರೇ ಫಿಲ್ಟರ್ ಆಗಿರ್ತಾರೆ ತುಂಬ ದೇವಸ್ಥಾನಗಳಲ್ಲಿ ಅರ್ಚಕರು ತುಂಬ ಒಳ್ಳೆಯವರಾಗಿರ್ತಾರೆ ಯಾವ ದೇವಸ್ಥಾನದಲ್ಲಿ ಅರ್ಚಕರು ಕೆಟ್ಟವರು ಇರ್ತಾರೋ ಆ ಅರ್ಚಕರೇ ಆ ದೇವಸ್ಥಾನಕ್ಕೆ ಫಿಲ್ಟರ್ ಆಗ್ತಾರೆ ಕೆಲವರು ದೇವಸ್ಥಾನಕ್ಕೆ ಹೋಗಿ ದೇವರು ಸಹವಾಸ ಮಾಡಿರೋ ಅಂದರೆ ಅರ್ಚಕರು ಸೆಳೆತಕ್ಕೊಳಗಾಗಿ ದೇವರನ್ನ ಮರೆತು ಬಿಡ್ತಾರೆ ತುಂಬ ಜನ ನಿಮಗೆ ಕರ್ಪೂರ ಇಟ್ಟುಬಿಡ್ತೀನಿ ನಿನಗೆ ಶ್ರಾಪ ಕೊಟ್ಬಿಡ್ತೀನಿ ಅಂತಲೇ ಜೀವನ ಪರ್ಯಂತ ಸೇವೆಗಳು ತಗೋತಾ ಹೋಗ್ತಾರೆ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಐದು ಸಾವಿರ ವರ್ಷಗಳ ಹಿಂದೆ ವೇದವ್ಯಾಸರ ರೆವಲ್ಯೂಷನ್ ಮಾಡಿದ್ದು ಇದನ್ನು ಅವಾಯ್ಡ್ ಮಾಡೋದಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ರೆವಲ್ಯೂಷನ್ ಮಾಡಿದ್ದು ಇದನ್ನು ಅವಾಯ್ಡ್ ಮಾಡೋದಕ್ಕೆ ಎಷ್ಟೋ ಧರ್ಮಗಳು ಹುಟ್ಟಿಕೊಂಡವು ಶ್ರಾಪಕ್ಕೂ ಪ್ರಕೃತಿಯ ವಿಚಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಮನುಷ್ಯ ಹುಟ್ಟು ಹಾಕಿದ ವಿಚಾರ ಶ್ರಾಪ ಹೇಳ್ತೀನಿ ಸುಳ್ಳಲ್ಲ ಇದು ಸತ್ಯ ಕೃಷ್ಣ ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತು ನಾನೇನ ಕೋಂತೇಯ ಜಗದ್ವಿ ಪರಿವರ್ತದೆ ಅಂತ ಅಂದರೆ ಏನ್ಭ ಅವನು ನಾನೇ ಇದರಲ್ಲಿ ಇಂಟರ್ಫಿಯರ್ ಇಲ್ಲ ನಾನು ಅಧ್ಯಕ್ಷನಾಗಿದ್ದೀನಿ ಗೌರ್ನರ್ ಥರ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಥರ ನನ್ನದೇನೂ ನಡೆಯೋದಿಲ್ಲ ಇಲ್ಲಿ ನಾನು ಕೀಸ್ಟೋನ್ ಥರ ನಿಂತಿದ್ದೀನಿ ಅಷ್ಟೇ ಎಲ್ಲ ಅದಷ್ಟು ಕದೆ ನಡೀತಾ ಇದೆ ಒಳಿತು ಮಾಡಿದವರು ಒಳಿತು ಕೆಡುಕು ಮಾಡಿದವರು ಕೆಡುಕು ಅಷ್ಟೇ ಸಿಂಪಲ್ ಆಗೋಯ್ತು ಇವಾಗ ಮ್ಯಾಟರ್ ಮತ್ತು ಶ್ರಾಪ ಏನು ಬಂತು ಹೇಗಾಯಿತು ಅಂದರೆ ಕೌರವರ ಪತನ ಆಗಿದ್ದು ದ್ರೌಪದಿಯ ಶ್ರಾಪದಿಂದಲ್ಲ ಅದು ಇನ್ಸಿಡೆನ್ಸ್ ಅಷ್ಟೇ ದ್ರೌಪದಿ ತನಗೆ ಹೊಟ್ಟೆ ಸಂಕಟ ಆದದ್ದನ್ನು ಹೇಳಿದ್ಲು ಹೇಳದಿದ್ದರೂ ಕೂಡ ಕೌರವರ ಪತನ ಆಗ್ತಿತ್ತು ಅಂದರೆ ಕೆಡು ಮಾಡಿದವರಿಗೆ ಯಾರು ಶ್ರಾಪ ಹಾಕಬೇಕಾಗೇ ಇಲ್ಲ ಅವರೇ ನಾಷ್ಟ ಹೊಂದ್ಬಿಡ್ತಾರೆ ಶ್ರಾಪ ಕೋಯಿನ್ಸಿಡೆನ್ಸ್ ಆಗಿಬಿಡುತ್ತಲ್ಲಿ ಅಂದರೆ ಯಾರಿಗೆ ಅನ್ಯಾಯ ಆಗಿರುತ್ತೋ ಕೈಲಾಗದವರು ನಿನಗೆ ಒಳ್ಳೇದಾಗಲ್ಲ ನಿನ್ ಕೆಟ್ಟದಾಗತ್ತೆ ನಿನ್ನ ವಂಶ ನಿರ್ವಂಶ ಆಗುತ್ತೆ ಹಿಂಗೆಲ್ಲ ಶಾಪ ಹಾಕ್ತಾರೆ ಅಂತ ಇಟ್ಕೋ ಅವರು ಹೇಳಿದ್ದಕ್ಕೆ ನಡೆಯೋದಿಲ್ಲ ಅವರ ಒಡನೆ ಆದ ಅನ್ಯಾಯಕ್ಕೆ ಪ್ರಕೃತಿನೇ ಮಾಡ್ತಾ ಇರುತ್ತೆ ಆ ಎದುರು ಮನುಷ್ಯನ ನಾಶವನ್ನು ಅದಕ್ಕೋಸ್ಕರನೇ ಯಾರು ಶಾಪ ಹಾಕೋ ನೆಸ್ಸಿಟಿ ಇಲ್ಲ ಆದಷ್ಟು ಕದೇ ಪ್ರಕೃತಿ ಅವರಿಗೆ ಪಾಠ ಕಲಿಸುತ್ತೆ ಮತ್ತು ಶಾಪ ಹಾಕಿ ನಿಮ್ಮ ಬಾಯಿನ ಯಾಕೆ ಹಾಳು ಮಾಡ್ಕೋತೀರಿ ಅನ್ನೋದೇ ಶಿಷ್ಟಾಚಾರ ಎಷ್ಟು ಚೆನ್ನಾಗಿದೆ ನೋಡಿ ಪ್ರಕೃತಿಯ ಭಾಷೆ ನೋಡಿ ಅವನು ಮೊನ್ನೆ ಆರ್ಯವರ್ಧನ ಮರ ಕಡಿಬೇಡವೋ ಜನಕ್ಕೆ ಕೆಟ್ಟದ್ದು ಮಾಡಬೇಡವೋ ನಿನ್ನ ಕೆಟ್ಟದೇನಿದ್ರು ನೀನಿಟ್ಕೋ ರಕ್ತದ ಅನ್ನ ತಿಂತೀನಿ ಅಂತೆಲ್ಲ ಇವತ್ತು ಹೇಳ್ಕೊಂಡಿದ್ದಾನೆ ರಕ್ತ ಮಿಕ್ಸ್ ಮಾಡ್ಕೊಂಡಿರೋ ಅನ್ನ ತಿಂತಾನಂತವನು ಹೆದರ್ಸೋದು ನೋಡಿ ಜನಕ್ಕೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಕಾಳಿಕ ಆರಾಧನೆ ಮಾಡ್ತೀನಿ ನನ್ನ ಶಾಪ ನನಗೆ ಯಾರು ಎದುರು ಮಾತಾಡಿದ್ರಲ್ಲೇ ನಾಶ ಆಗ್ಬಿಡ್ತಾರೆ ಅಂತ ಏಯ್ ನಿನಗೆ ಎದುರು ಮಾತಾಡಿರೋದು ಪ್ರಕೃತಿಯ ವಿರುದ್ಧ ಆದರೆ ನಾಶ ಆದರೂ ನನಗೆ ಬೇಜಾರಿಲ್ಲ ಅಹೋರಾತ್ರನ ನಡೆ ಪ್ರಕೃತಿಯ ಕಡೆ ಪ್ರಕೃತಿಯ ಉನ್ನತಿಯ ಕಡೆ ನಿನ್ನ ಕೆಡುವನ್ನು ಬಯಸೋದಿಲ್ಲ ಅಹೋರಾತ್ರ ನಿನ್ನ ಹದ್ದಲ್ಲಿರುವಂಥ ನಿನಗೆ ವಾರ್ನಿಂಗ್ ಮಾಡ್ತಾಯಿದ್ದಾನೆ ಅಷ್ಟೇ ನೀನು ಜನರನ್ನು ತಪ್ಪು ದಾರಿ ಹಿಡಿಸ್ತಾ ಇದೀಯಾ ನಿಮ್ಮ ತಾಯಿ ಸತ್ತೋಗ್ತಾರೆ ತಂದೆ ಸತ್ತೋಗ್ತಾರೆ ನಿಮ್ಮ ಅಕ್ಕ ಸತ್ತೋಗ್ತಾರೆ ನೀನೇ ಸತ್ತೋಗ್ತೀಯಾ ನಿನ್ನ ಡೈವರ್ಸ್ ಆಗುತ್ತೆ ಇಂಥ ಎದುರಿಸೋದಕ್ಕೆ ನಾವೇನು ಕೈಗಟ್ಟು ಕೂತ್ಕೊಂಡಿದ್ದೀವ ಐವತ್ತು ವರ್ಷ ನಡೆದಿದೆ ನಾವು ಅಟ್ಲೀಸ್ಟ್ ಜನರ ಒಂದು ಏಳಿಗೆಗೋಸ್ಕರ ಅದರ ಚಿಂತೆ ಮಾಡಿದ್ರಿ ನಮ್ಮ ಜವಾಬ್ದಾರಿ ಇರಲ್ವೇನೋ ಕತ್ತೆ ಥರ ಮಾತಾಡ್ತೀಯಾ ನೀನು ಹದ್ದು ಮೀರಿ ನಡಿತೀಯಾ ಸಿ ಎಮ್ ಬರ್ತಾರಂತೆ ಆ ಸಿ ಎಮ್ ಬರೆದ್ರೆ ನಿನ್ನತ್ರ ಸಿ ಎಮ್ ಬಂದರೆ ನೀನು ಹೇಳ್ದಂಗೆ ಕೇಳಬೇಕಾ ಜನ ಜನರ ದಾರಿ ತಪ್ಪಿಸ್ತೀಯಾ ಕ್ರಿಕೆಟ್ ನಡ್ಸೋರೇ ನಡೆಸ್ತಾ ಇದ್ದಾರೆ ನಾನು ಯಾಕೆ ಹೇಳ್ಬಾರ್ದು ಅಂದರೆ ಇಷ್ಟ ಬಂದಂಗೆ ಮಾತಾಡ್ತೀಯ ನೀನು ಜಗತ್ತು ಅದು ಪ್ರವಾಹ ಬರ್ತಾ ಇದೆ ಅದಕ್ಕೆ ತಳ್ಳಿಬಿಟ್ಟೆ ನಾನು ಯಾರನ್ನೋ ಆಯಿತು ನೀನು ನಿನ್ನನ್ನು ಹಾಳು ಮಾಡ್ಕೋ ಎಷ್ಟು ಬೇಕಾದರೂ ನಾವು ಅಡ್ಡ ಬರಲ್ಲ ಒಂದು ಸಲ ಬುದ್ಧಿ ಹೇಳಿ ಬಿಟ್ಬಿಡ್ತೀವಿ ಆದರೆ ಜಗತ್ತನ್ನು ಹಾಳು ಮಾಡೋಕ್ಕೆ ಬಂದರೆ ಬಿಡೋದಿಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಗಿಡ ಮರದ ಕಡಿಯೋದು ನಮ್ಮ ಅಪ್ಪನ ಕಾ ತೋಟ ನಾನು ಇಷ್ಟ ಬಂದಂಗೆ ಕಡಿತೀನಿ ಅಂದರೆ ಅಲ್ಲಿ ಬೋರ್ವೆಲ್ ಪಾಯಿಂಟ್ ಬಂದಿದೆ ಮೊದಲನೇದಾಗಿ ಮರ ಕಡಿಯೋದೆ ಒಂದೊಂದು ಗಿಡ ಹೇಳ್ತಾ ಹೇಳ್ತಾಯಿ ಒಂದೊಂದು ಮರ ಒಂದೊಂದು ವಾಟರ್ ಟ್ಯಾಂಕು ವೇದಗಳು ಅದೇ ಹೇಳುತ್ತೆ ವಿಜ್ಞಾನನು ಅದನ್ನು ಹೇಳುತ್ತೆ ಒಂದೊಂದು ಮರ ಒಂದೊಂದು ವಾಟರ್ ಟ್ಯಾಂಕು ಮರ ಕಡಿಯೋದೊಂದು ನೀರು ನಾಶ ಮತ್ತು ಬೋರ್ವೆಲ್ ಹಾಕೋದು ಇನ್ನೊಂದು ನೀರು ನಾಶ ನಿನಗಿಷ್ಟ ಬಂದಂಗೆ ನಿನ್ನ ಜಮೀನಾದರೆ ಯಾಕೋ ಲೈವ್ ಮಾಡಿದೆ ಜನಕ್ಕೆ ಇನ್ನೂ ಪ್ರಚೋದನೆ ಮಾಡ್ತಾ ಇದೆಯಾ ಮರ ಕಡೀರಿ ಅಂತ ಲೈವ್ ಮಾಡಿ ನೀನು ಮರ ಮಾಡಿ ಕಡಿಯೋದು ತೋರಿಸ್ಕೊಂಡಿದ್ಯಾ ಅಷ್ಟಿದ್ದರೆ ಇನ್ನು ಅರಣ್ಯಾಧಿಕಾರಿಗಳಿರೋದೇನಕ್ಕೆ ಯಾವ ಮರ ಕಡಿಬೇಕು ಯಾವ ಮರ ಕಡಿಬಾರ್ದು ಯಾವ ನಿಮ್ಮದೇ ಕಾಂಪೌಂಡಲ್ಲಿದ್ದರೂ ಅರಣ್ಯಾಧಿಕಾರಿಗಳಿಗೆ ಪರ್ಮಿಷನ್ ಬೇಕಾಗುತ್ತೆ ಎಲ್ಲ ತಗೊಂಡಿದ್ಯಾ ನೀನು ತಗೊಂಡ್ರು ಕೂಡ ಲೈವಲ್ಲಿ ಹೇಳಬೇಕಾಗಿತ್ತು ನೀನು ಮರ ಕಡಿಯೋದು ಕಂಡ್ರೆ ಎಚ್ಚೆತ್ಕೊಳ್ತೀವಿ ನಾವು ನಾವು ಮರ ರಕ್ಷಕರು ಈ ಟೈಮಲ್ಲಿ ಮರ ರಕ್ಷಣೆ ಮಾಡದಿದ್ರೆ ಏನನ್ಕೊಂಡಿದ್ಯಾ ನೀನು ಕರೋನಾ ಟೈಮಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ತೀಯಾ ನೀನು ಅಂತ ಹೇಳ್ತಿದ್ಯಾ ಕೊರೋನಾ ಟೈಮು ಜನ ಸುಮ್ಮನೆ ಕೂತ್ಕೊಂಡಿರ್ತಾರೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಯಾವ ಮ್ಯಾಚ್ ಗೆಲ್ಲತ್ತೆ ಯಾವ ಮ್ಯಾಚ್ ಸೋಲತ್ತೆ ಯಾವನು ನೀನು ಯಾವ ಜ್ಯೋತಿಷ್ಯ ಮಾತಾಡ್ತೀಯಾ ನೀನು ನ್ಯೂಮ್ರಾಲಜಿ ಏನಮ್ಮ ಯಾವಾಗ ಹುಟ್ಟಿತವ ನ್ಯೂಮ್ರಾಲಜಿ ಹೇಳ ನ್ಯೂಮ್ರಾಲಜಿ ಯಾವಾಗ ಹುಟ್ಟಿತು ಯಾರು ಅದಕ್ಕೆ ಮೂಲ ಕಾರಣಕರ್ತ ಯಾವ ಸ್ಟೇಟಲ್ಲಿ ಹೇಗೆ ಹುಟ್ಟಿತು ಯಾವ ಕಡೆಯಿಂದ ಹುಟ್ಟಿತು ಅಂತ ಹೇಳಣ ಸುಮ್ಮನೆ ನಂಬರ್ ಅಂದರೆ ನಾನು ನೀನು ನಿನ್ನ ನಂಬರ್ ಆದರೆ ನಿಮ್ಮ ಅಪ್ಪ ಯಾರೋ ನಿಮ್ಮ ತಾತ ಯಾರೋ ನೀನು ಹುಟ್ಟೋಕೆ ಮೊದಲಿಂದ ನಂಬರ್ ಇದೆ ನಂಬರ್ ಅಂದರೆ ನಾನು ನಾನಂದರೆ ನಂಬರ್ ಅಂತೆ ನೀನು ಯಾವನು ಭಾರತ ರತ್ನ ನನಗೆ ಕೊಡಬೇಕು ಅಂತ ಹೇಳ್ಕೊತೀಯ ನೀನು ಭಾರತ ರತ್ನದ ಬೆಲೆ ಗೊತ್ತಾ ನಿನಗೆ ಭಾರತ ರತ್ನ ಕೊಟ್ಬಿಟ್ರೆ ನನಗೆ ಕೊಟ್ಬಿಡ್ಬೇಕು ನಾನು ಅಂಥ ವಿಚಾರಗಳನ್ನು ಹೇಳಿದ್ದೀನಿ ಏನೋ ನೀನು ಹೇಳಿದ್ಯಾ ನೀನು ಬಾಯಿಗೆ ಬಂದಂಗೆ ಮಾತಾಡ್ತೀಯ ನೀನು ಇನ್ನು ಜ್ಯೋತಿಷ್ಯದ ಮೂಲಕ್ಕೆ ಬಂದರೆ ಜ್ಯೋತಿಷ್ಯದ ಮೂಲದಲ್ಲಿ ಪ್ರಿಡಿಕ್ಷನ್ ಅನ್ನೋದೇ ಇಲ್ಲ ಗೊತ್ತಾ ನಿನಗೆ ಮನುಷ್ಯ ಹುಟ್ಟಿಸ್ಕೊಂಡಿರೋದಿದೆಲ್ಲ ಹೋರ ಸಿದ್ಧಾಂತ ಸಂಹಿತ ಅಂತ ಮೂರು ಸಬ್ಜೆಕ್ಟಲ್ಲಿ ಹೋರೆಯಲ್ಲಿ ಯಾವುದೋ ನೂರನೇ ಒಂದು ಭಾಗ ಊಹನ ಸಿದ್ಧಾಂತ ಇದು ಬೆಳೆಸ್ಕೊಂಡು ಹೋಗ್ತಿದೆಯಾ ಮ್ಯಾಟ್ರು ಮರ ಕಡಿಬಾರ್ದು ಅಂದರೆ ಅಷ್ಟೇ ನಮಗೆ ಇವಾಗ ಮಳೆ ಬೇಕು ಬೆಳೆ ಬೇಕು ಮತ್ತು ಅನಾರೋಗ್ಯದಿಂದ ದೂರವಾಗಬೇಕು ಕರ್ನಾಟಕಕ್ಕೆ ಹೆಚ್ಚು ಮರಗಳು ಬೇಕೋ ರಿಸರ್ಚ್ ಮಾಡ್ಕೋ ಹೋಗೋ ಚಾಮರಾಜನಗರದಲ್ಲಿ ಅತ್ಯಂತ ಕಡಿಮೆ ಕೊರೋನಾ ಇದೆ ಯಾಕೆ ಸುತ್ತಲೂ ಕಾಡುಗಳು ಬಿಳಿಗಿರಿ ರಂಗನ ಬೆಟ್ಟ ಗೋಪಾಲಸ್ವಾಮಿ ಕಾಡು ಏನು ರೀ ಏನು ರೀ ಬೆಟ್ಟ ಎಲ್ಲ ಸುತ್ತಲೂ ಕಾಡಿರೋದರಿಂದ ಆ ಊರು ನೋಡಿ ಎಷ್ಟು ಸೇಫ್ ಆಗಿದೆ ಹತ್ತು ವರ್ಷದಿಂದ ಮರಗಳನ್ನು ಕೊಲ್ಲದೆ ಇರೋದಕ್ಕೆ ಭೂತಾನ್ ನೋಡಿ ಎಷ್ಟು ಇಂಪ್ರೂವ್ ಆಗಿದೆ ಏನೋ ಮರ ಕಡಿಬೇಡ ಓಕೆ ನೀನು ಮನುಷ್ಯರನ್ನ ಹಾಳು ಮಾಡ್ತಿದ್ದೆ ಅದನ್ನು ಸಹಿಸಿಕೊಂಡ್ವಿ ಮರದ ತಂಡೆಗೆ ಬರ್ತೀಯ ನೀನು ಶಾಪ ಹಾಕ್ತೀನಿ ಅಂತ ಹೇಳ್ತೀನಿ ಏನೋ ಶಾಪ್ ಹಾಕ್ತೀನಿ ಹಾಕೋಲ್ಲೇ ಶಾಪ ನಡೆಯೋದಿಲ್ವೋ ಶಾಪ ನೀನು ನೀನಲ್ಲ ಯಾರು ಶ್ರಾಪ ಹಾಕಿದ್ರೂ ನಡೆಯಿಲ್ಲ ಜಗತ್ತು ಪ್ರಕೃತಿ ಒಬ್ಬರ ಮೇಲೆ ನಿಂತಿಲ್ಲ ಪ್ರಕೃತಿಗೆ ನೀನು ಶಾಪ ಹಾಕಲೇಬೇಕಾಗಿಲ್ಲ ತಾಯಿ ತಾಯಿಗೆ ಗೊತ್ತಾಗುತ್ತೆ ಯಾವ ಮಗ ಸರಿ ಇದ್ದಾನೆ ಯಾವ ಮಗ ಸರಿ ಇಲ್ಲ ಅಂತ ಅದಕ್ಕೆ ಪ್ರಕೃತಿ ಯಾರು ಮಾಡಿದರೂ ಬಿಡೋದಿಲ್ಲ ಅವನು ವಿಷ್ಣು ಭಕ್ತ ಆಗಿರಲಿ ಶಿವ ಭಕ್ತ ಆಗಿರಲಿ ಅವನು ರಾವಣಾಸುರ ಶಿವ ಭಕ್ತ ಯಾಕಪ್ಪ ಅವನಿಗೆ ಪನಿಷ್ಮೆಂಟ್ ಆಯಿತು ಯಾರು ಭಕ್ತ ಆಗಿರಲಿ ತಪ್ಪು ಮಾಡಿದವನು ಉಪ್ಪು ತಿಂದವನು ನೀರು ಕುಡಿಲೇಬೇಕೋ ಏನು ಇನ್ನೊಬ್ಬರ ಕೈಲಿ ಫೋನ್ ಮಾಡಿಸೋದು ಅಸಭ್ಯವಾದ ಭಾಷೆ ಬಳಸ್ತೇನೋ ಆ ಮಗನೇ ಈ ಮಗನೇ ಅಂತೀಯನೋ ಆ ಮಗನೇ ಅಂತ ಹೇಳಬೇಕು ಅಂದರೆ ಅವ್ರ ತಾಯಿ ನಿನ್ನ ಪತ್ನಿಯನೋ ಅವ್ರ ಕೈಲಿ ಬಯಸ್ತೀಯ ಇನ್ನೊಬ್ಬರ ಕೈಲೇ ಹೆಣ್ಣ ನಿಂದಕ ಹೆಣ್ಣ ನಿಂದಕರು ನಪುಂಸಕರು ಅಂತ ಚಾಣಕ್ಯ ಹೇಳಿದಾನೆ ನಾಚಿಕೆ ಗೆಟ್ಟವನೇ ಬಾಯಿಗೆ ಬಂದಂಗೆ ಮಾತಾಡಿದರೆ ಕಾಳಿಕ ಆರಾಧನೆ ಹೆಂಗೋ ಮಾಡ್ತೀಯ ನೀನು ಕಾಳಿ ದೇವಿ ಅಂದರೆ ಏನು ಗೊತ್ತಾ ನಿನಗೆ ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಿ ಸಪ್ತ ಮಾತೃಕೆಯರು ಶಕ್ತ ಪಂಥ ನಮ್ಮದೇ ಕರ್ನಾಟಕದ ಇವತ್ತು ಗೋರಖನಾಥರು ಇದ್ದಾರಲ್ಲ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದವರು ಅವರ ಮಠದ ಸ್ವಾಮಿಯೇ ಇವಾಗ ಯು ಪಿ ಯಲ್ಲಿ ಸಿ ಎಮ್ ಆಗಿರೋದು ಇದು ಕರ್ನಾಟಕದ ತಳಪಾಯ ಅದು ಶಕ್ತ ಸಿದ್ಧಾಂತ ಗೊತ್ತಿಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತೀಯ ಹದ್ದಿರಲಿ ನಿನ್ನ ವ್ಯವಹಾರದಲ್ಲಿ ಯಾವನ್ಯಾವನ್ನೋ ನೀನು ಮಾತಾಡಿಸ್ಕೊಂಡು ಗೇಲಿ ಮಾಡೋ ಅಹೋರಾತ್ರ ಎಷ್ಟು ಬೇಕಾದರೂ ಬೈಯೋ ನೀನು ಅಹೋರಾತ್ರ ಫ್ರೀಡಮ್ ಕೊಡ್ತಾನೆ ಹೆಣ್ಣ ನಿಂದನೆ ಇರಬಾರ್ದು ಅಹೋರಾತ್ರ ಮೇಲೆ ಕಂಪ್ಲೇಂಟ್ ಕೂಡ ಮಾಡಲ್ಲ ಆದರೆ ಒಂದು ತಿಳ್ಕೋ ಈ ಶಾಪಗಳ ಭಯದಿಂದ ಜನಗಳನ್ನು ನೀನು ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡಿದೆಯಾ ನಿನಗೆ ಸರಿ ಇರಲ್ಲ ಮತ್ತೆ ವಿದ್ಯೆ ಗೊತ್ತಿದೆ ಅನ್ನೋರ್ ಗೊತ್ತಿರೋದಿಲ್ಲ ಗೊತ್ತಿಲ್ಲ ಅನ್ನೋರಿಗೆ ಗೊತ್ತಿರುತ್ತೋ ಕತ್ತೆ ಶ್ರಾಪ ಆಗ್ತಾರಂತೆ ಶ್ರಾಪ ಸಾಮಾನ್ಯ ಜನ ಭಯ ಬೀಳ್ತಾರೆ ಅನ್ನೋದಕ್ಕೆ ಈ ಲೈವ್ ಮಾಡ್ತಾಯಿದ್ದೀನಿ ಇಂಥ ಶ್ರಾಪಗಳ ದೆಸೆಯಿಂದ ಜನನ ರೂಲ್ ಮಾಡಿದ್ದಾಯಿತು ಎಷ್ಟೋ ಜನ್ರೇಷನ್ಸು ವೇದವ್ಯಾಸರ ದೆಸೆಯಿಂದ ತಡೆತಕ್ಕೆ ಬಂತು ಪಾಪ ಜನ ಹೆದರ್ತಾರೆ ಪಾಪ ಇಷ್ಟ ಇಷ್ಟ ಬಂದಂಗೆ ಮಾತಾಡ್ತೀಯ ನೀನು ಜಾತಿ ಪಂಥಗಳ ಬಗ್ಗೆ ಮಾತಾಡ್ತೀಯ ನೀನು ನಿನ್ನ ಜಾತಿಗೆ ಅನ್ಯಾಯ ಆಗಿದೆ ಅಂತೆ ಯಾರು ಕ್ರಿಕೆಟಲ್ಲಿ ಕ್ಯಾಪ್ಟನ್ ಆಗಿಲ್ವಂತೆ ಅಂತ ಏನೇನೋ ಮಾತಾಡ್ಕೊಂಡು ಬಳಸ್ಕೊತೀಯ ನೀನು ಎಷ್ಟು ಜನ ಟಿ ವೀಲ್ ಆಹೋರಾತ್ರನ ಕನ್ಸಲ್ಟ್ ಮಾಡ್ತಾರೆ ಟಿ ವಿಲೆಲ್ಲ ಜ್ಯೋತಿಷಿರು ಟಿ ವಿಗೆ ದುಡ್ಡು ಕೊಡಬೇಕಾಗತ್ತೆ ಅವರೆಲ್ಲ ಹೇಳ್ತಾರೆ ಸರ್ ನಾವು ಈ ಈ ತಿಂಗಳು ನಾನು ಮೂರು ಲಕ್ಷ ಹಾಕಿದ್ದೀವಿ ನಮಗೇನು ಬರಲಿಲ್ಲ ಅಂತ ಹೇಳ್ಕೋತಾರೆ ರಾತ್ರಿ ಹೊತ್ತು ಫೋನ್ ಮಾಡಿ ನಿಂದು ಅದೇ ಕತೆ ನಿನ್ನ ಮರ್ಯಾದೆ ಕೊಟ್ಟು ಕಲ್ ಕರೆದಿದ್ದಾರೆನಾ ನೀನೇ ಹೋಗಿ ಏಯ್ ಮೇಲೆ ಬಿದ್ದು ಪಡೆದದ್ದು ಮೇಲೆ ಬಿದ್ದೆ ಡಿಸ್ಟರ್ಬ್ ಮಾಡುತ್ತೆ ಮೇಲ್ ಬಿದ್ದು ಪಡೆದದ್ದು ಬಿದ್ದೆ ಡಿಸ್ಟರ್ಬ್ ಮಾಡುತ್ತೆ ಪ್ರಾಕೃತಿಕವಾಗಿರಬೇಕು ಅರಿವು ಹದ್ದಿನಲ್ಲಿರು ಸಮಾಜಕ್ಕೆ ತೊಂದರೆ ಆಗೋ ಕೆಲಸಗಳು ಮಾಡಿದೆಯಾ ನಮ್ಮ ನವಯುವಕರು ಎದ್ದು ನಿಂತಿದ್ದಾರೆ ಎದ್ದು ಕೂತಿದ್ದಾರೆ ಅಹೋರಾತ್ರ ಒಬ್ಬಂಟಿ ಇವನಿಗೆ ಯಾರೂ ಅನುಯಾಯಿಗಳು ಇಲ್ಲ ಅನುಚರರು ಇಲ್ಲ ಇಷ್ಟ ಬಂದವರು ಬಂದು ಮಾತಾಡ್ತಾರಷ್ಟೆ ಆದರೆ ಯುವಕರು ಎದ್ದಿರೋದಂತೂ ನಿಜ ನಿನ್ನಂಥ ಅವ್ರನ್ನ ಸಹಿಸೋದಿಲ್ಲ ಶಾಪ ಆಗ್ತಾರೆ ಶಾಪ ಗೆಳೆಯರೇ ದಯವಿಟ್ಟು ಯಾವನ ಯಾವನು ಶಾಪ ಹಾಕಿದ್ರೂ ನೀವು ಭಯ ಬೀಳ್ಬೇಡಿ ನಿಮ್ಮ ಒಳ್ಳೆ ಕೆಲಸಗಳೇ ನಿಮಗೆ ಒಳಿತು ಮಾಡುತ್ತೆ ಕೆಟ್ಟ ಕೆಲಸಗಳೇ ಕೆಡುಕು ಮಾಡುತ್ತೆ ಯಾವನ ಬಾಯಲ್ಲಿ ಬಂದದ್ದಿಲ್ಲ ನಿಜ ಆಗೋದಿಲ್ಲ ಅವನ ಗುಣಿ ಅವನು ತೊಡ್ಕೋತಾ ಇದ್ದಾನೆ ಸಮಾಜದ ವಿಚಾರಕ್ಕೆ ಯಾವನೋ ಕ್ರಿಕೆಟ್ ಆಡಿಸ್ತಾನಂತೆ ಅದಕ್ಕೆ ಇವನು ಪ್ರಿಡಿಕ್ಟ್ ಮಾಡ್ತಾನಂತೆ ಎಷ್ಟು ಜನ ಸಾಲು ಸಾಲಾಗಿ ಜನ ಹಣ ಕಳ್ಕೊಂಡು ಡೆಸ್ಟ್ರಾಯ್ ಆಗ್ತಾಯಿದ್ದಾರೆ ಫ್ಯಾಮಿಲಿಗಳು ಫ್ಯಾಮಿಲಿಗಳ ಇದೆ ಅದ್ರ ಬಗ್ಗೆ ಸ್ಪಂದಿಸಿದ್ರೆ ಮರ ಕಡಿಬೇಡ ಅಂತ ಹೇಳಿದ್ರೆ ಎದ್ದು ಬಂದೆದೇ ಓದಿತೀಯ ಥೂ ಧನ್ಯವಾದ ಅಹೋರಾತ್ರ